ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಒಬ್ಬರು ಬಂಡಸೂರರು ಜೊತೆಲಿ ಮಂಡಸೂರರು ಇಬ್ಬರು ಸೇರಿಕೊಂಡು ದೇಶದಲ್ಲಿ ಅವರಿಗೆ ಗೊತ್ತಿದೆ ಯಾಕಂದ್ರೆ ಈ ಬಂಡಸೂರರು ಮಂಡಸೂರರು ಅಂದ್ರೆ ಯಾರನ್ನ ಅಂತದ್ದು ಗೊತ್ತಿದೆ ಇವತ್ತು ಈ ದೇಶದಲ್ಲಿ ಸುಮಾರಾಗಿ 400 ಸ್ಥಾನಗಳು ಇದ್ದಂತ ಲೋಕಸಭಾ ಕ್ಷೇತ್ರ ಇವತ್ತು ಅತ್ತತ್ರ 50 ಅತ್ತತ್ರ ಬಂದಿದೆ ಇವತ್ತು ಮುಳುಗ್ತಾ ಇರುವಂತದ್ದು ಯಾವ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅನ್ನಂತ ಮಾತನ್ನು ಕೂಡ ನಿನ್ನೆ ಬಂಡಸೂರರಾದಂತ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಜಗತ್ತಿನಲ್ಲಿ ಎಲ್ಲೋ ಒಂದು ಕಡೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊರ್ನ ಬಾಯಿ ಬಂದಂತೆ ಮಾತಾಡಿದ್ರೆ ನಾನು ಈಳಾಯಿಸಿದ್ರಗಿನ ಈ ನಾಯಕರೆಲ್ಲರೂ ಕೂಡ ದೊಡ್ಡವರಾಗಬಹುದು ಅಂತ ತಿಳ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಬಂಡಸೂರ ಆಗಿರಬಹುದು ಇವತ್ತು ನಮ್ಮ ಕಾಂಗ್ರೆಸ್ ಅಲ್ಲಿ ಬಂಡಸೂರ ಆಗಿರಬಹುದು ಮಂಡಸೂರ ಆಗಿರಬಹುದು ಇಬ್ಬರು ಕಲ್ತು ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯದ ಜನರು ಈ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾರೆ ನಾನು ಯಾವುದೇ ವಿಚಾರದಲ್ಲಿ ಅವರ ವೈಯಕ್ತಿಕವಾದಂತ ಹೇಳಿಕೆಗಳ ಬಗ್ಗೆ ನಾನು ಸ್ಪಷ್ಟನೆ ಮತ್ತು ಅವರಿಗೆ ಉತ್ತರ ಕೊಡೋಕೆ ಹೋಗಲ್ಲ ಯಾಕಂದ್ರೆ ವೈಯಕ್ತಿಕವಾದಂತ ಹೇಳಿಕೆಗಳ ಬಗ್ಗೆ ನಾನು ಏನು ಹೇಳೋಕೆ ಹೋಗಲ್ಲ ಅದು ಏನೇ ಮಾಡಬೇಕಾದರೂ ಕೂಡ ಪಾರ್ಟಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ತೀರ್ಮಾನವನ್ನು ತಗೊಂಡಂತ ಕೆಲಸ ಮಾಡ್ತಾರೆ ಇವತ್ತು ಯಾವ ಸುಮ್ಮನೆ ಈ ಬಿಟ್ಕಾಯಿನ್ ಬಗ್ಗೆ ಇನ್ನೊಬ್ಬರ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲಿ ಮೊನ್ನೆ ಮೊನ್ನೆ ಅವರ ನಾಯಕರು ಬಂಡಸೂರು ಹೇಳ್ತಾ ಇದ್ರು ಶ್ರೀರಾಮ್ ಲೋರೆ ನಮ್ಮ ಹತ್ರ ದಾಖಲಾತಿ ಇದೆ ಅಂತ ಹೇಳ್ತಾ ಇದ್ರು ಯಾವ ದಾಖಲಾತಿಗಳು ಇಲ್ಲ ಬಂಡಸೂರ ಹತ್ರ ಇಲ್ಲ ಮಂಡಸೂರ ಹತ್ರ ಕೂಡ ಇಲ್ಲ ಸುಮ್ಮನೆ ಬುಟ್ಟಿಯಲ್ಲಿ ಹಾವಿದೆ ನಮಗೆ ದಾಖಲಾತಿ ಇದಾವ ಹಂಗಂಗ ಅಂತ ಹೇಳಿದ್ರೆ ಯಾವೊಂದು ದಾಖಲಾತಿ ಇಲ್ಲ ಮುಖ್ಯಮಂತ್ರಿ ಬಹಳ ಸ್ಪಷ್ಟವಾಗಿ ದಾಖಲಾತಿ ಇದ್ರೆ ಕೊಡಪ್ಪ ಯಾರು ತಪ್ಪಿದ್ದಿದ್ರೆ ಅವ್ನು ಜೈಲಿಗೆ ಹಾಕ್ತೀವಿ ಅನ್ನೋಂಥ ಹೇಳಿಕೆಗಳನ್ನು ಕೊಟ್ಟಿರೋ ಕಾರಣ ಅವರು ಕೇವಲ ಇದರೊಂದೇ ಇಟ್ಕೊಂಡು ಅಡ್ಡಿಡ್ಕೊಂಡು ಮಾತಾಡೋಂಥ ಕೆಲಸ